ವೀಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ನಿಮ್ಮ ಮನದ ಆಸೆಗಳ ಈಡೇರಿಕೆಗೆ ಕಲ್ಲು ಸಕ್ಕರೆಯ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಕ್ಕರೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಭಗವಂತನಾದ ಶ್ರೀಕೃಷ್ಣನಿಗೂ ಕೂಡ ಕಲ್ಲು ಸಕ್ಕರೆ ತಿನ್ನೋದು ಅಂದ್ರೆ ಅಚ್ಚುಮೆಚ್ಚು. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನ ಬಳಸೋದು ಹಲವಾರು ಸಮಸ್ಯೆಗಳ ನಿವಾರಣೆಗೆ ಬಹಳ ಪ್ರಯೋಜನಕಾರಿ ಅಂತ ಪರಿಗಣಿಸಲ್ಪಟ್ಟಿದೆ. ಜ್ಯೋತಿಷ್ಯದಲ್ಲಿ ಕಲ್ಲು ಸಕ್ಕರೆಯು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ ಅಂತ ನಂಬಲಾಗುತ್ತೆ. ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನ ಮಿತವಾಗಿ ಬಳಸೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತೆ. ಜೊತೆಗೆ ಕಲ್ಲು ಸಕ್ಕರೆ ನಿಮ್ಮ ದೇಹಕ್ಕೆ ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತೆ ಅಂತ ನಂಬಲಾಗಿದೆ. ಇನ್ನು ಸಕ್ಕರೆಯಿಂದ ನಮ್ಮ ಕೆಲವು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಸಕ್ಕರೆಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಊಟದ ನಂತರ ನಿಯಮಿತವಾಗಿ ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನ ಸೇವಿಸೋದು ತುಂಬಾ ಪ್ರಯೋಜನಕಾರಿ. ಇದು ಮಾತಿನಲ್ಲಿ ಮಾಧುರ್ಯ ಮತ್ತು ನಿಮ್ಮ ಪ್ರಭಾವವನ್ನ ಹೆಚ್ಚಿಸುತ್ತೆ. ಕಲ್ಲು ಸಕ್ಕರೆಯನ್ನ ಬಳಸೋದ್ರಿಂದ ಜಾತಕದಲ್ಲಿ ಶುಕ್ರನ ಸ್ಥಿತಿಯು ಸುಧಾರಿಸುತ್ತೆ ಅನ್ನೋ ನಂಬಿಕೆ ಇದೆ. ಶುಕ್ರನ ಮಂಗಳಕರ ಪರಿಣಾಮವು ವೈವಾಹಿಕ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮ ಮತ್ತು ಲಾಭದಾಯಕವಾಗೋಕೆ ಪ್ರಾರಂಭವಾಗುತ್ತೆ. ಲಾಭಸ್ಥಾನದಲ್ಲಿರೋ ಶುಕ್ರನು ಹಣದ ಕೊರತೆಯನ್ನ ಕೊನೆಗೊಳಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಗೊಳ್ಳೋ ಹಾಗೆ ಮಾಡ್ತಾನೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಲ್ಲು ಸಕ್ಕರೆಯನ್ನ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತ ಪರಿಗಣಿಸಲಾಗುತ್ತೆ. ಲಕ್ಷ್ಮೀದೇವಿಗೆ ನಿಯಮಿತವಾಗಿ ಕಲ್ಲು ಸಕ್ಕರೆಯನ್ನ ಅರ್ಪಿಸಿ ನಂತರ ಅದನ್ನ ಕುಟುಂಬದ ಸದಸ್ಯರಿಗೆ ಹಂಚಿ ನೀವು ಕೂಡ ಸೇವಿಸಿದ್ರೆ ಸಂಬಂಧಗಳ ಜೊತೆಗೆ ಕುಟುಂಬದಲ್ಲಿ ಸಂತೋಷವೂ ಹೆಚ್ಚಾಗುತ್ತೆ. ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ. ಹಾಗಾಗಿ ದೈನಂದಿನ ಪೂಜೆಯಲ್ಲಿ ಒಮ್ಮೆಯಾದರೂ ದೇವರಿಗೆ ಕಲ್ಲು ಸಕ್ಕರೆಯನ್ನ ಅರ್ಪಿಸೋದು ಸೂಕ್ತ. ಹಾಗೆ ಕಲ್ಲು ಸಕ್ಕರೆಯ ಪುಡಿಯನ್ನ ತಯಾರಿಸಿಕೊಂಡು ಅದನ್ನ ಹಿಟ್ಟಿನಲ್ಲಿ ಬೆರೆಸಿ ಮತ್ತು ಕಪ್ಪು ಇರುವೆಗಳು ಇರುವಲ್ಲಿ ಶನಿವಾರದ ದಿನ ಇಡಬೇಕು. ಇದರಿಂದ ಜಾತಕದಲ್ಲಿ ಶನಿಯ ಪ್ರತಿಕೂಲ ಪರಿಣಾಮ ದೂರವಾಗುತ್ತೆ. ಹೀಗೆ ಶನಿಯ ಪ್ರತಿಕೂಲ ಪರಿಣಾಮದ ಅಂತ್ಯದೊಂದಿಗೆ ನಿಮ್ಮ ಮನೆಯಲ್ಲಿ ಮತ್ತೆ ಸಮೃದ್ಧಿ ಬರೋಕೆ ಪ್ರಾರಂಭವಾಗುತ್ತೆ ಮತ್ತು ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭವಾಗುತ್ತವೆ. ಆದ್ರೆ ಅನೇಕ ಬಾರಿ ನಾವು ಮನೆಗೆ ಬಂದ ಇರುವೆಯನ್ನ ಓಡಿಸೋ ಪ್ರಯತ್ನ ಮಾಡ್ತೀವಿ ಹೊರತು ಅಪ್ಪಿತಪ್ಪಿಯೂ ಅದಕ್ಕೆ ಸಿಹಿ ನೀಡೋದಿಲ್ಲ. ಆದ್ರೆ ದಾಂಪತ್ಯದಲ್ಲಿ ಸಿಹಿ ಹೆಚ್ಚಾಗಬೇಕಂದ್ರೆ ನೀವು ಇರುವೆಗೆ ಸಿಹಿ ನೀಡಬೇಕು. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಇರುವೆಗಳಿಗೆ ನೀವು ಸಕ್ರಿ ನೀಡಿದ್ರೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಕಾಡೋದಿಲ್ಲ. ಇದಲ್ಲದೆ ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯವು ಕೊನೆಗೊಳ್ಳುತ್ತೆ. ದಂಪತಿಗಳ ಮಧ್ಯೆ ಸುಖ ಸಾಮರಸ್ಯ ನೆಲೆಸಿರುತ್ತೆ. ಈಗಾಗಲೇ ಹೇಳಿದ ಹಾಗೆ ಶನಿವಾರದ ದಿನವೇ ಈ ಪರಿಹಾರವನ್ನ ಮಾಡಿಕೊಳ್ಳೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಅದೇ ರೀತಿ ಪತಿಯು ಪ್ರತಿ ಶುಕ್ರವಾರದ ದಿನ ತನ್ನ ಪತ್ನಿಗೆ ಸುಂದರವಾದ ಪರಿಮಳಯುಕ್ತ ಹೂಗಳನ್ನ ಮತ್ತು ಸುಗಂಧ ದ್ರವ್ಯಗಳನ್ನ ತಂದುಕೊಡ್ಬೇಕು. ಜೊತೆಗೆ ಬೆಳ್ಳಿ ಬಟ್ಲಲ್ಲಿ ಬೆಳ್ಳಿ ಚಮಚದಲ್ಲಿ ಮೊಸರು ಮತ್ತು ಸಕ್ಕರೆಯನ್ನ ಬೆರೆಸಿ ಹೆಂಡತಿಗೆ ಕೊಡಬೇಕು. ಲಾಲ್ ಕಿತಾಬ್ನಲ್ಲಿ ಹೇಳಿರೋ ಈ ಉಪಾಯವನ್ನ ಮಾಡಿಕೊಳ್ಳೋದ್ರಿಂದ ಪತಿ ಪತ್ನಿಯರ ನಡುವಿನ ಸಾಮರಸ್ಯ ಹೆಚ್ಚುತ್ತೆ. ಇದರ ಪರಿಣಾಮದಿಂದ ವಿವಾಹ ವಿಚ್ಛೇದನವನ್ನ ಬಯಸ್ತಿರೋ ಸಂಗಾತಿಗಳ ಮನಸ್ಸು ಕೂಡ ಬದಲಾಗೋ ಸಾಧ್ಯತೆಗಳಿರುತ್ತವೆ. ಪ್ರತಿ ಶುಕ್ರವಾರ ಹೀಗೆ ಮಾಡೋದ್ರಿಂದ ದಾಂಪತ್ಯ ಜೀವನವು ಸಂತೋಷವಾಗಿರುತ್ತೆ. ಅದೇ ರೀತಿ ಸೋಂಪು ಕಾಳಿನೊಂದಿಗೆ ಕಲ್ಲು ಸಕ್ಕರೆಯನ್ನ ಬೆರೆಸಿ ತಿನ್ನೋದ್ರಿಂದ ನಮ್ಮ ಜಾತಕದಲ್ಲಿನ ರಾಹುವಿನ ಪ್ರತಿಕೂಲ ಪರಿಣಾಮಗಳು ನಿವಾರಣೆಯಾಗುತ್ತವೆ ಮತ್ತು ಜೀರ್ಣಶಕ್ತಿ ಬಲಗೊಳ್ಳುತ್ತೆ. ಇದು ಜಾತಕದಲ್ಲಿ ಬುಧಗ್ರಹಣ ಸ್ಥಾನವನ್ನು ಬಲಪಡಿಸುತ್ತೆ. ಜೊತೆಗೆ ಧನಾತ್ಮಕ ಚಿಂತನೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತೆ. ಮಕ್ಕಳಿಗೆ ಪ್ರತಿದಿನ ಸೋಂಪು ಕಾಳು ಮತ್ತು ಕಲ್ಲು ಸಕ್ಕರೆ ನೀಡಿದ್ರೆ ಅವರ ನೆನಪಿನ ಶಕ್ತಿ ಕೂಡ ಬಲಗೊಳ್ಳುತ್ತೆ ಮತ್ತು ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಇನ್ನು ಬಹಳ ಸಮಯದಿಂದ ಪ್ರಯತ್ನಿಸ್ತಿದ್ರೂ ನಿಮ್ಗೆ ಸೂಕ್ತ ಕೆಲಸ ಸಿಕ್ತಿಲ್ಲ ಅಂದ್ರೆ ಈ ಪರಿಹಾರವನ್ನ ಮಾಡ್ನೋಡಿ. ಬುಧವಾರದ ದಿವಸ ಸ್ವಲ್ಪ ಕರ್ಪೂರ ಮತ್ತು ಕಲ್ಲು ಸಕ್ಕರೆಯನ್ನ ತಗೊಳ್ಳಿ. ಈ ಎರಡೂ ವಸ್ತುಗಳನ್ನ ಒಟ್ಟಿಗೆ ದಾನ ಮಾಡಿ. ನಂತರ ಸ್ವಲ್ಪ ಕರ್ಪೂರವನ್ನ ಸುಟ್ಟು ಅದರ ಮೇಲೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನ ಹಾಕಿ. ಹೀಗೆ ಮಾಡೋದ್ರಿಂದ ನೀವು ಶೀಘ್ರವೇ ಸೂಕ್ತ ಕೆಲಸ ಪಡೆಯುವಲ್ಲಿ ಯಶಸ್ಸನ್ನ ಪಡಿತೀರಿ.
ಇನ್ನು ಜಾತಕದಲ್ಲಿ ದುರ್ಬಲವಾಗಿರೋ ಸೂರ್ಯನು ವೃತ್ತಿ ವ್ಯವಹಾರದಲ್ಲಿ ನಿಮ್ಮ ಪ್ರಗತಿಯನ್ನ ಕುಂಠಿತಗೊಳಿಸಿದ್ರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನ ಹಾಕಿ ಸಕ್ಕರೆ ಬೆರೆಸಿದ ಈ ನೀರನ್ನ ಭಕ್ತಿಯಿಂದ ಸೂರ್ಯದೇವರಿಗೆ ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಯಶಸ್ಸಿನ ಹಾದಿ ತೆರೆಯುತ್ತೆ. ಇನ್ನು ನೀವು ಯಾವುದಾದ್ರೂ ಪ್ರಮುಖ ಕೆಲಸಕ್ಕಾಗಿ ಹೊರಗಡೆ ಹೋಗ್ತಿದ್ರೆ ಸ್ವಲ್ಪ ಹೊತ್ತು ಮೊದಲೇ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಸಕ್ಕರೆಯನ್ನ ಹಾಕಿ ಮನೆಯಿಂದ ಹೊರಗಡೆ ಹೋಗೋ ಸಮಯದಲ್ಲಿ ಈ ನೀರು ಕುಡಿದು ಮನೆಯಿಂದ ಹೊರಡಿ. ಇದರ ಅದೃಷ್ಟದ ಸಹಾಯದಿಂದ ಖಂಡಿತ ಯಶಸ್ಸು ನಿಮ್ಮ ಕೈ ಹಿಡಿಯುತ್ತೆ. ಅದೇ ರೀತಿ ಪಿತೃದೋಷದಿಂದ ಕುಟುಂಬದಲ್ಲಿ ಒಂದರ ನಂತರ ಇನ್ನೊಂದರಂತೆ ತೊಂದರೆಗಳು ಎದುರಾಗ್ತಾ ಇದ್ರೆ ಸಕ್ಕರೆಯ ಸಿಹಿ ರೊಟ್ಟಿಯನ್ನ ಮಾಡಿ ಮತ್ತು ಕಾಗೆಗಳಿಗೆ ಹಾಕಿ. ಇದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದಲ್ಲದೆ ಅರಳಿ ಮರಕ್ಕೆ ಸಕ್ಕರೆ ಬೆರೆಸಿದ ಸಿಹಿ ನೀರನ್ನ ಅರ್ಪಿಸೋ ಮೂಲಕವೂ ಕೂಡ ಪಿತೃದೋಷದಿಂದ ಪರಿಹಾರ ಪಡಿಬಹುದು. ಇನ್ನು ಆಸೆ ಆಕಾಂಕ್ಷೆಗಳು, ಅಪೇಕ್ಷೆ, ಅಭಿಲಾಷೆಗಳು ಯಾರಿಗೆ ತಾನೇ ಇರೋದಿಲ್ಲ ಹೇಳಿ? ಮನುಷ್ಯ ಅಂದ್ಮೇಲೆ ಆಸೆ ಸಹಜ, ಮನುಷ್ಯನ ಸಹಜವಾದ ಸ್ವಾಭಾವಿಕ ಗುಣವಿದು. ಹಾಗೆ ನೋಡಿದ್ರೆ ಯಾವುದಕ್ಕೆ ಆಸೆ ಇರಲ್ಲ? ಪ್ರಾಣಿ ಪಕ್ಷಿಗಳಿಗೂ ಆಸೆಗಳಿರುತ್ತವೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಎಲ್ಲರಿಗೂ ಏನೋ ಒಂದು ಆಸೆ ಆಶಯ ಇರುತ್ತೆ. ಆಶಿಸೋದು ತಪ್ಪಲ್ಲ, ಆದ್ರೆ ಆಶಿಸೋಕೆ ಮೊದಲು ನಾವು ಅದಕ್ಕೆ ಎಷ್ಟು ಅರ್ಹರಾಗಿದ್ದೇವೆ ಅನ್ನೋದನ್ನ ಅರಿತುಕೊಳ್ಬೇಕು. ಆಸೆ ಸಹಜ, ಆದ್ರೆ ದುರಾಸೆ ತಪ್ಪು. ಕೆಲವರು ಏನೇ ಶ್ರಮ ಪಟ್ಟರೂ ಅವರ ಆಸೆಗಳು ಫಲಿಸೋದೇ ಇಲ್ಲ, ಚಿಕ್ಕ ಪುಟ್ಟ ಆಸೆಗಳು ಕೂಡ ಈಡೇರೋದಿಲ್ಲ. ಇದರಿಂದಾಗಿ ಜೀವನವೇ ಬೇಡ ಅಂತ ಅನಿಸಿರುತ್ತೆ. ಅಂಥವರು ಕಲ್ಲು ಸಕ್ಕರೆಯ ಈ ಚಿಕ್ಕ ಪರಿಹಾರವನ್ನ ಮಾಡ್ನೋಡಿ. ಬೇಡಿದ್ದನ್ನ ಕೊಡೋ ಮಹಾಶಿವನನ್ನ ಹೀಗೆ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಹೌದು, ಮಹಾದೇವನ ಮಹಿಮೆ ಅಪಾರ. ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲವನ್ನೂ ನೀಡುವ ದೇವರಲ್ಲಿ ಶಿವ ಅಗ್ರಗಣ್ಯನಾಗಿದ್ದಾನೆ. ನೀವೇನೇ ಅಷ್ಟೈಶ್ವರ್ಯವನ್ನ ತಂದು ಎದುರಿಗಿಟ್ಟರೂ ಒಲಿಯದ ಶಿವನನ್ನ ಕೇವಲ ಒಂದು ಬಿಲ್ವಪತ್ರೆಯಿಂದ ಒಲಿಸ್ಕೊಳ್ಬಹುದು ಅನ್ನೋ ಮಾತಿದೆ. ಆದ್ರೆ ಶಿವನನ್ನ ಹೇಗೆ ಒಲಿಸ್ಕೊಳ್ಬೇಕು ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಶಿವನ ಅನುಗ್ರಹ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಅದರಲ್ಲಿ ಒಂದು ಧೂಪವನ್ನ ಬೆಳಗೋದು. ಹೌದು, ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಸುಗಂಧವನ್ನ ವಿಶೇಷ ಪ್ರಾಮುಖ್ಯತೆ ಅಂತ ಪರಿಗಣಿಸಲಾಗುತ್ತೆ. ದೈನಂದಿನ ಪೂಜೆ ಅಥವಾ ಯಾವುದೇ ಆಚರಣೆಯನ್ನ ಮಾಡುವಾಗ ಪೂಜೆ ವೇಳೆ ಕರ್ಪೂರದ ಆರತಿ ಅಥವಾ ಅಗರಬತ್ತಿಯನ್ನ ಬೆಳಗಿಸಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ದೇವರು ಸಂತುಷ್ಟರಾಗ್ತಾರೆ ಅನ್ನೋ ಧಾರ್ಮಿಕ ನಂಬಿಕೆ ಇದೆ. ಪೂಜೆ ವೇಳೆ ವಿವಿಧ ಸುಗಂಧಗಳನ್ನು ಹೊಂದಿರೋ ಧೂಪದ್ರವ್ಯಗಳನ್ನು ಬಳಸಲಾಗುತ್ತೆ. ಈ ರೀತಿ ಕರ್ಪೂರದ ಆರತಿ ಅಥವಾ ಅಗರಬತ್ತಿ ಬಳಸೋದ್ರಿಂದ ಪೂಜೆ ಇನ್ನಷ್ಟು ಭಕ್ತಿಮಯವಾಗುತ್ತೆ. ದೇವರ ಪೂಜೆ ಮೇಲೆ ಹೆಚ್ಚಿನ ಏಕಾಗ್ರತೆಯನ್ನು ಹೊಂದೋಕೆ ಸಾಧ್ಯವಾಗುತ್ತೆ. ಪೂಜೆ ಮಾಡೋ ಸಂದರ್ಭದಲ್ಲಿ ಧೂಪವನ್ನು ಸುಡೋದ್ರಿಂದ ಆಧ್ಯಾತ್ಮಿಕ ಪ್ರಯೋಜನಗಳ ಜೊತೆಗೆ ಇದರ ಆರೋಗ್ಯಕರ ಪ್ರಯೋಜನವೂ ಇದೆ. ಧನಾತ್ಮಕ ಶಕ್ತಿಯಿಂದ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಪ್ರಗತಿಯಾಗುತ್ತೆ. ಮನೆಯಲ್ಲಿ ಸಕಾರಾತ್ಮಕತೆಯ ಅಂಶ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿದಿನ ಧೂಪ ಅಥವಾ ಕರ್ಪೂರವನ್ನು ಹಚ್ಚಬೇಕು ಅಂತ ಹೇಳಲಾಗುತ್ತೆ. ಅದೇ ರೀತಿ ಮಗು ಬಾಣಂತಿ ಇರೋ ಕೋಣೆಯಲ್ಲಿ ಯಾವುದೇ ಹುಳು ಹುಪ್ಪಟೆ ಬಾರದೆ ಹಾಗೆ ನೋಡ್ಕೊಳ್ಳೋಕೆ, ಯಾವುದೇ ರೋಗ ನಿರೋಧಕ ಸಮಸ್ಯೆ ಎದುರಾಗದಂತೆ ಕಾಪಾಡೋಕೆ ಹಾಗೂ ಉತ್ತಮ ಪರಿಸರ ಉಂಟು ಮಾಡೋಕೆ ಮಗುವಿಗೆ ಹಾಗೂ ಬಾಣಂತಿಗೆ ಸಾಂಬ್ರಾಣಿ ಅಥವಾ ಧೂಪವನ್ನು ಹಾಕೋ ಪದ್ಧತಿ ಇದೆ. ಮಗುವಿನ ಕೋಣೆಯಲ್ಲಿ ಸಾಂಬ್ರಾಣಿ ಆಯುರ್ವೇದದ ರಾಳಗಳು ಮತ್ತು ಎಲೆಗಳಿಂದ ಹೊಗೆಯಾಡಿಸಿ ನಕಾರಾತ್ಮಕ ಶಕ್ತಿಯನ್ನ ನಾಶ ಮಾಡಿ ಕೋಣೆಯಲ್ಲಿ ಸಕಾರಾತ್ಮಕತೆಯನ್ನ ತುಂಬಲಾಗುತ್ತೆ. ಇಂತಹ ಮಹತ್ವಪೂರ್ಣವಾದ ಧೂಪವನ್ನ ಸಾಂಬಶಿವನ ಮುಂದೆ ಈ ರೀತಿ ಬೆಳಗೋದ್ರಿಂದ ನಿಮ್ಮ ಮನದ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಮೊದಲಿಗೆ ಒಂದು ಬೆರಣೆಯನ್ನ ತಗೊಂಡು ಅದರ ಮೇಲೆ ಧೂಪ ಹಾಕಬೇಕು. ಆ ಧೂಪದ ಮೇಲೆ ಸ್ವಲ್ಪ ಕಲ್ಲು ಸಕ್ಕರೆಯ ಪುಡಿಯನ್ನ ಹಾಕಬೇಕು. ಹೀಗೆ ಕಲ್ಲು ಸಕ್ಕರೆಯ ಪುಡಿಯಿಂದ ಬರೋ ಧೂಪದ ಮುಂದೆ ಕೈ ಮುಗಿಯುತ್ತಾ ಈ ಮಂತ್ರವನ್ನ 108 ಬಾರಿ ಹೇಳಬೇಕು. ಓಂ ಅದೃಶ್ಯ ದೇವಾಯಮಂ ಕಾರ್ಯಂ ಸಿದ್ಧಿಂ ದೇಹಿ ಫಟ್ ಸ್ವಾಹ. ಈ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಜಪಿಸಿದ ನಂತರ ನಿಮ್ಮ ಮನದ ಆಸೆಯನ್ನು ಕೂಡ 108 ಬಾರಿ ಹೇಳಬೇಕು. ಆದ್ರೆ ನೆನಪಿರ್ಲಿ, ಒಂದು ಬಾರಿ ಪ್ರಯೋಗ ಮಾಡುವಾಗ ಒಂದೇ ಆಸೆಯನ್ನ ಮನದಲ್ಲಿಟ್ಕೊಳ್ಬೇಕು. ನಿಮ್ಮ ಇನ್ನೊಂದು ಆಸೆಯನ್ನ ಈಡೇರಿಸ್ಕೋಬೇಕು ಅಂದ್ರೆ ಈ ಪ್ರಯೋಗವನ್ನ ಮತ್ತೊಮ್ಮೆ ಮಾಡಬೇಕಾಗತ್ತೆ. ಆದ್ರೆ ಒಮ್ಮೆ ಧೂಪ ಬೆಳಗುವಾಗ ಮನದಲ್ಲಿ ಒಂದೇ ಆಸೆಯ ಬಗ್ಗೆ ಯೋಚನೆ ಇರಬೇಕು. ಈ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಇನ್ನೊಂದು ವಿಷಯನ ನೆನಪಲ್ಲಿಟ್ಕೊಳ್ಬೇಕು.
ಧೂಪ ಹಾಕಿ ಮಂತ್ರ ಹೇಳೋ ಸಮಯದಲ್ಲಿ ದೇವರ ಮನೆಯ ಒಳಗೆ ಈಶ್ವರನ ಎದುರು ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಇಟ್ಟಿರಬೇಕು. ಧೂಪ ಹಾಕಿ ಮಂತ್ರ ಪಠನೆ ಮಾಡಿ ಮನದ ಆಸೆಯನ್ನು ಹೇಳ್ಕೊಂಡ ನಂತರ ಆ ಲೋಟದಲ್ಲಿನ ನೀರನ್ನು ಪ್ರಸಾದ ರೂಪದಲ್ಲಿ ಸೇವಿಸಬೇಕು. ಇನ್ನೂ ನಿಮ್ಮ ಮನದಲ್ಲಿ ಬಹಳ ದೊಡ್ಡ ಮಟ್ಟದ ಆಸೆ ಇದ್ರೆ 21 ದಿನಗಳ ಈ ಪ್ರಯೋಗವನ್ನು ನಿರಂತರವಾಗಿ ಮಾಡಬೇಕು. ಆದರೆ ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡಿದ್ರೆ ಶೀಘ್ರ ಫಲ ಸಿಗುತ್ತೆ. ಅದೇ ರೀತಿ ಪ್ರತಿದಿನ ಮುಂಜಾನೆ ಅಥವಾ ಸ್ನಾನದ ನಂತರ ದೇವರ ಮುಂದೆ ಯಾವಾಗಲೂ ಇಡೋ ತಾಮ್ರದ ತಂಬಿಗೆಯನ್ನು ಸ್ವಚ್ಛಗೊಳಿಸಿ ಹೊಸ ನೀರನ್ನು ತುಂಬಿಡಬೇಕು. ದೇವರ ಪೂಜೆಗೆ, ದೀಪ ಬೆಳಗೋಕೆ, ಅಕ್ಷತೆ ಇಡೋಕೆ, ಹೀಗೆ ದೇವರ ವಿವಿಧ ಕಾರ್ಯಕ್ಕೆ ತಾಮ್ರದ ಪಾತ್ರೆಗಳನ್ನು ಬಳಸೋದು ಶ್ರೇಷ್ಠ. ಹಾಗೆ ದೇವರ ಮನೆಯಲ್ಲಿ ನಿತ್ಯವೂ ನಂದಾದೀಪ ಬೆಳಗು ಹಾಗೆ ನೋಡಿಕೊಂಡ್ರೆ ಮನೆಯಲ್ಲಿ ಸಮೃದ್ಧಿ ಹಾಗೂ ಸಂತೋಷ ನೆಲೆಸೋದ್ರ ಜೊತೆಗೆ ಮನದ ಆಸೆಗಳು ಬೇಗನೆ ನೆರವೇರುತ್ತವೆ ಅಂತ ಹೇಳಲಾಗುತ್ತೆ. ಹೀಗೆ ಶಿವಪುರಾಣದಲ್ಲಿ ಹೇಳಿರೋ ಕೆಲವು ಪರಿಹಾರಗಳು ಹಾಗೂ ಶಿವರಾತ್ರಿ ವ್ರತವನ್ನು ಯಾರು ಮಾಡ್ತಾರೋ, ಜೊತೆಗೆ ಪ್ರತಿದಿನ ಮಹಾದೇವನ ಪೂಜೆ ಅರ್ಚನೆ ಮಾಡ್ತಾರೋ ಅಂಥವರು ಮೋಕ್ಷವನ್ನು ಪಡಿತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಪುಣ್ಯಕರ್ಮವೇ ಮೋಕ್ಷವನ್ನು ಪಡೆಯೋ ಪ್ರಮುಖ ಮಾರ್ಗವಾಗಿದೆ. ವೀಕ್ಷಕರೇ, ನೋಡಿದ್ರಲ್ವಾ, ನಿಮ್ಮ ಮನದ ಆಸೆಗಳ ಈಡೇರಿಕೆಗೆ ಕಲ್ಲು ಸಕ್ಕರೆಯ ಈ ಪರಿಹಾರ ಮಾಡಿಕೊಳ್ಳಿ ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.